ಕನ್ನಡದ ದೀಪ, ಹಚ್ಚೀವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮನೆಯಲ್ಲಿ ಕಲಿ ಕನ್ನಡ ಕಲಿ 2022 ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಮೊದಲನೇ ಭೇಟಿ. ಪೋಷಕರೊಂದಿಗೆ ಎಲ್ಲ ಪೋಷಕರಿದ್ದಾರೆ. ನಿಮ್ಮ ಬುದ್ಧಿಗೊಂದು ಕ್ವಿಜ್, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪೋಷಕರಿಗೂ ಮತ್ತು ಮಕ್ಕಳಿಗೂ ಈ ಕನ್ನಡ ಕಲಿಕೆ ಒಂದು ಸುಂದರವಾದಂತಹ ಪಯಣ ಆಗಲಿ, ಯಾವಾಗಲೂ ನೆನಪಲ್ಲಿ ಉಳಿಯುವಂತಹ ಕನ್ನಡ ಕಲಿಕೆ ನಿಮ್ಮದಾಗಲಿ ಅಂತ ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವತ್. ಇವತ್ತು ನಾನು ಭಾರತ ದೇಶದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಶುಭೋದಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ಚೈತ್ರ, ವಶಕ, ಜ್ಯೇಷ್ಠ, ಆಷಾಢ, ಶ್ರವಣ, ಭದ್ರಪದ, ಅಶಿಷ, ಕಾರ್ತಿಕ, ಮಗಶಿಯ, ಪುಷ್ಯ, ಭಾಗ, ಪಾರ್ಥಿನಲ್ಲ. ಹೋಮ್ವರ್ಕ್ ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಾ? ಗುಡ್. ಮನೆಯಲ್ಲಿ ಮಾತನಾಡುವಾಗ ಎಲ್ಲ ಕನ್ನಡ ಮಾತಾಡಬೇಕು. ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಮಲ್ಲಿಗೆ ಕ್ಲಾಸಿನಿಂದ ಇವತ್ತು ಅಸೆಂಬ್ಲಿ ಪ್ರೆಸೆಂಟೇಷನ್ಸ್ ಇದೆ ಇವತ್ತು. ನಮಸ್ಕಾರ. ನನ್ನ ಹೆಸರು ಅಕ್ಷರ. ಇವತ್ತು ನಾನು ಯುಗಾದಿ ಹಬ್ಬದ ಬಗ್ಗೆ ಮಾತಾಡುತ್ತೇನೆ. ನಮಸ್ಕಾರ. ನನ್ನ ಹೆಸರು ಯಶ್ವಿ. ನಾನು ಇವತ್ತು ಸಾಕು ಪ್ರಾಣಿಗಳ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೇಯಸ್ ಭಟ್. ಇವತ್ತು ನಾನು ಸಿಂಗಾಪುರದಲ್ಲಿ ದೀಪಾವಳಿ ಹಬ್ಬ ಆಚರಿಸುವ ಬಗ್ಗೆ ಮಾತನಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ದಿವಿಜ. ಇವತ್ತು ನಾನು ನೈಟ್ ಸಫಾರಿ ಬಗ್ಗೆ ಮಾತಾಡ್ತೇನೆ. ಯಾವ ಕ್ಲಾಸ್? ಇವತ್ತು ಒಂದಿನ ಲಾಸ್ಟ್ ಕ್ಲಾಸ್, ಅದರಿಂದ ಎಲ್ಲ ಸರಿಯಾಗಿ ಹಾಕೋಬೇಕು ನೀವೇ. ಗುಡ್. ಓಕೆ ಮಕ್ಕಳು, 10:30 ಆಯ್ತು. ಇವತ್ತಿಂದು ಲಾಸ್ಟ್ ಕ್ಲಾಸ್ ಶುರು ಮಾಡೋಣ. ಲೇಟ್ ಆದ್ರೆ ಮಧ್ಯಾಹ್ನದ ಪ್ರೋಗ್ರಾಮ್ಗೂ ಲೇಟ್ ಆಗ್ಬಿಡುತ್ತೆ. ನೀವೆಲ್ಲ ರೆಡಿ ಆಗಿ ಬರ್ಬೇಕಲ್ಲ ಇವತ್ತು ನಮ್ನೆಲ್ಲ ನೋಡೋದಿಕ್ಕೆ, ಟೀಚರ್ಸ್ನೆಲ್ಲ. ಓಕೆ, ಇವತ್ತು 12ನೇ ಕ್ಲಾಸ್, ಕಡೇ ಕ್ಲಾಸ್ ಇವತ್ತು. ಓಕೆ, ಕಡೇ ಕ್ಲಾಸ್ ಆದ್ರಿಂದ ಸ್ವಲ್ಪ ರಿವಿಷನ್ ಮಾಡ್ತಾರೆ ಟೀಚರ್ಸ್ ನಿಮ್ ಜೊತೆ. ಮತ್ತೆ ಮಧ್ಯಾಹ್ನ ಬನ್ನಿ, ಚೆನ್ನಾಗಿರುತ್ತೆ. ದೇರ್ ಬಿ ಸಮ್ ಗೇಮ್ಸ್ ಆಲ್ಸೋ ಫಾರ್ ಯು. ಎಲ್ಲ ಮಕ್ಕಳನ್ನೆಲ್ಲ, ನಿಮ್ ಕ್ಲಾಸಿನ ಮಕ್ಕಳನ್ನೆಲ್ಲ ನೋಡ್ಬೋದು. ಮಲ್ಲಿಗೆ ಮಕ್ಕಳು ಯಾರು, ಸಂಪಿಗೆ, ಸೂರ್ಯಕಾಂತಿ, ಗುಲಾಬಿ, ಪಾರಿಜಾತ, ಎಲ್ಲ ಮಕ್ಕಳುಗಳನ್ನ ಮೀಟ್ ಮಾಡಿ ಆಮೇಲೆ ಟೀಚರ್ಸ್ನ ಮೀಟ್ ಮಾಡ್ಬೋದು. ಇವತ್ತು ಯಾರು ಇವತ್ತು ನಿಮ್ನೆಲ್ಲ ಹೇಳ್ಕೊಟ್ಟಿದಾರಲ್ಲ ನಿಮ್ಗೆ ಅಷ್ಟೊಂದು ಪಾಠನ, ಅವ್ರನ್ನೆಲ್ಲ ಮೀಟ್ ಮಾಡಿ ಇವತ್ತು ಚೆನ್ನಾಗಿರ್ಬೋದು ಇವತ್ತು ಮಧ್ಯಾಹ್ನ ಸಿಂಡನಲ್ಲಿ. ಓಕೆ,
ಗುಡ್ ಗುಡ್ ಥ್ಯಾಂಕ್ ಯು ಸುಮೇರು, ಚೆನ್ನಾಗಿ ಹೇಳಿದೆ ಬಾಳೆಹಣ್ಣು ಬಗ್ಗೆ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮತ್ತೆ ಯಾರು? ಪಕ್ಷಿ. ಪಕ್ಷಿ, ವೆರಿ ಪಕ್ಷಿ. ಓಕೆ ಓಕೆ. ಮರ. ಮರ ಮರ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ನಮಸ್ಕಾರ, ನನ್ನ ಹೆಸರು ಅಕ್ಷರ. ನನ್ನ ನೆಚ್ಚಿನ ಹವ್ಯಾಸಗಳು ಜಿಮ್ನಾಸ್ಟಿಕ್ಸ್ ಮಾಡಿದ್ದು. ನಂಗೆ ಜಿಮ್ನಾಸ್ಟಿಕ್ಸ್ ಯಾಕೆ ತುಂಬಾ ಇಷ್ಟ ಅಂದ್ರೆ, ಜಿಮ್ನಾಸ್ಟಿಕ್ಸ್ ಅಲ್ಲಿ ಹಾಡುದು, ಉಲ್ಟಾ ಹಾಡುದು ಮತ್ತೆ ಜಿಗಿಯುದು ಇದೆ. ಧನ್ಯವಾದಗಳು. ನನ್ನ ಹೆಸರು ಆಶ್ರಿತ್. ನಾನು ಇವತ್ತು ಹಣ್ಣುಗಳು ಬಗ್ಗೆ ಮಾತಾಡ್ತೇನೆ. ಇದು ಕಿತ್ತಳೆ ಹಣ್ಣು, ಇದು ಸೇಬು, ಇದು ಮಾವಿನ ಹಣ್ಣು, ಇದು ಬಾಳೆಹಣ್ಣು. ಹಣ್ಣುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಹಣ್ಣುಗಳು ತಿನ್ನಬೇಕು. ಧನ್ಯವಾದಗಳು. ಜೋಶಿ ನನ್ನ ಕನ್ನಡ ಪದ್ಯ ಹೇಳುತ್ತಾನೆ. ಆನೆ ಬಂದ ಆನೆ, ನೋಡು ಬಂದ ಆನೆ, ಕಪ್ಪು ಬಣ್ಣದ ಆನೆ, ದೊಡ್ಡ ಹೊಟ್ಟೆ ಆನೆ, ಚುಪ್ಪು ದಂಡದ ಆನೆ, ಸಣ್ಣ ಕಣ್ಣನ ಆನೆ, ಅಬಲ ಕಿವಿಯ ಆನೆ, ಉದ್ದ ಸೊಂಡ ಆನೆ, ಮೊತ್ತು ಬಾಳ ಆನೆ, ಶಕ್ತಿಶಾಲಿ ಆನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ. ಹಣ್ಣು ಹಣ್ಣು ಮಾವಿನ ಹಣ್ಣು ಮಕ್ಕಳ ಬಾಯಿಗೆ ಸೀಬೆ ಹಣ್ಣು, ಮುದುಕರ ಬಾಯಿಗೆ ಬಾಳೆ ಹಣ್ಣು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ನಿಹಾರಿಕಾ. ಕನ್ನಡ ಕಲಿ ನನಗೆ ತುಂಬಾ ಇಷ್ಟ ಆಯ್ತು. ಕನ್ನಡ ಕಲಿಯಲ್ಲಿ ಬರೀ ಪಾಠ ಅಲ್ಲ, ಕತೆ ಮತ್ತು ಹಾಡು ಹೇಳ್ಕೊಟ್ಟಿದ್ರು. ನನ್ನ ಹವ್ಯಾಸ ಚಿತ್ರ ಮಾಡುವುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಲ್ವಿ. ನಾನಿವತ್ತು ಮೂರು ಹಣ್ಣುಗಳ ಬಗ್ಗೆ ಹೇಳ್ತೇನೆ. ಇದು ಕೆಂಪು ಸೇಬು, ಇದು ಹಸಿರು ಸೇಬು, ಮತ್ತೆ ಇದು ಹಳದಿ ಬಣ್ಣ ಬಾಳೆಹಣ್ಣು. ಧನ್ಯವಾದಗಳು. ನನ್ನ ಹೆಸರು ಶ್ರೀ ದಿವಿಜ. ಇವತ್ತು ನಾನು ಫಾರೆಸ್ಟ್ ಹ್ಯಾಬಿಟಾಟ್ಸ್ ಅಂದ್ರೆ ಕಾಡಿನ ನೆಲೆಯ ಬಗ್ಗೆ ಮಾತಾಡ್ತೇನೆ. ಪ್ರತಿ ಕಾಡಿನ ನೆಲೆ ಒಂದು ಹವಾಗುಣ ಹೊಂದಿರುತ್ತದೆ. ಅಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಬದುಕಬಹುದು. ಬನ್ನಿ, ಮರು ಅರಣ್ಯಕರಣಕ್ಕೆ ಪಣ ತೋಡನ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಸ್ ಭಟ್. ಇದು ಮಾವಿನ ಹಣ್ಣು, ಇದರ ಬಣ್ಣ ಹಳದಿ. ನೋಡಿ, ಇದು ತುಂಬಾ ರುಚಿಯಾಗಿದೆ. ಈ ಮಾವಿನ ಹಣ್ಣು ಸೂಪರ್ ಸಿಹಿ. ಇದು ಮಾವಿನ ಕಾಯಿ, ಇದರ ಬಣ್ಣ ಹಸಿರು. ಇದು ತುಂಬಾ ಹುಳಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶ್ರೀಕೃಷ್ಣ. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಅನ್ನ ಸಾರು, ಏಳು ಎಂಟು ಪಲ್ಯಗಳಂಟು, ಒಂಬತ್ತು ಹತ್ತು ಎಲೆ ಮುದ್ದಲ ಹತ್ತು, ಒಂದರಿಂದ ಹತ್ತು ಹೇಗಿತ್ತು, ಊಟದ ಆಟ ಮುಗಿತಿತ್ತು. ಧನ್ಯವಾದಗಳು. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ಹತ್ತು ಹೀಗಿತ್ತು,
ಪಾರಿಜಾತ ಕ್ಲಾಸ್ಗೆ ಇವಾಗ ಪ್ರಶ್ನೆಗಳು. ಪಾರಿಜಾತ ಕ್ಲಾಸ್ ಮಾತ್ರ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಬೇಕು, ಬಾಕಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಆಯ್ತಾ. ಮಧ್ಯೆ ಮಧ್ಯೆ ಯಾರು ಮಾತಾಡಬೇಡಿ. ನನ್ನ ಹೆಸರು ಧನ್ಯಾ ಶಿವಕುಮಾರ್. ನನ್ನ ಹವ್ಯಾಸ ಹಾಡುವುದು. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೂತ ಶ್ರೀ ಗಣನಾಥ ಸಿಂಧೂರಾವಣ ಕರುಣ ಸಾಗರ ಕರಿವದನ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಪ್ರಬಲಿತಾ. ಇವತ್ತು ನನ್ನ ಪ್ರಾಸಗಳು ಹೇಳ್ತೀನಿ. ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು. ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು. ಅರವತ್ತು ಹತ್ತು ಎಪ್ಪತ್ತು ಕಾಯಿ ತಪ್ಪ ತಪ್ಪ ಉದರಿತ್ತು. ತೊಂಬತ್ತು ಹತ್ತು ನೂರು ಓಡಿ ಮನ್ನಿನ ಸೇರು. ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಹರ್ಷಿತ. ಒಂದು ಎರಡು ಬಾಲಲ ಎರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇರೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುರಿದಂತು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮನಸ್ವಿ. ಮಾವಿನ ಹಣ್ಣು ಇದು ನಮ್ಮ ಭಾರತದ ರಾಷ್ಟ್ರೀಯ ಹಣ್ಣು. ಬೇಸಿಗೆ ಕಾಲ ಬಂತು ಅಂದ್ರೆ ಮಾವಿನ ಹಣ್ಣು ಕಾಲ. ನನ್ಗೆ ಮತ್ತು ನನ್ನ ತಂಗಿಗೆ ಮಾವಿನ ಹಣ್ಣು ತುಂಬಾ ಇಷ್ಟ. ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮುಕುಂದ್. ನನಗೆ ಕ್ರಿಕೆಟ್ ಆಡ್ಲಿಕ್ಕೆ ತುಂಬಾ ಇಷ್ಟ. ಕಟಂಬಕಲ್ಲಿ ಕ್ರಿಕೆಟ್ ಆಡ್ತೇನೆ. ನನ್ನ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ನನ್ನ ಜೊತೆ ಕ್ರಿಕೆಟ್ ಆಡ್ತೀರಾ? ನನ್ನ ಹೆಸರು ರಿಯಾನ್ ಪ್ರವೀಣ್ ಗೌಡರ್. ಒಂದು ಎರಡು ಬಾಲೆರಡು ಎರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ಒಂಬತ್ತು ಹತ್ತು ಎದೆ ಮುರಿ ಎತ್ತು. ಧನ್ಯವಾದ. ತೋಟಕ್ಕೆ ಹೋಗುತ್ತಿಮ್ಮ ತೋಲ ಬಂದಿತ್ತಮ್ಮ ಹಸು ಮೆಸೊತ್ತಿಮ್ಮ ಹಸು ಹಾಗಿತ್ತಮ್ಮ ಪಾಠ ಬರೆಯುತ್ತಿಮ್ಮ ಬರಪ್ಪ ಇಲ್ಲ ಅಮ್ಮ ನೀ ಸೇರೋತಿಮ್ಮ ಕೈ ನಾವು ಅಮ್ಮ ಊಟಕ್ಕೆ ಬಾರೋತಿಮ್ಮ ಓಡಿ ಬರ್ತೇನಮ್ಮ. ನಮಸ್ಕಾರಗಳು, ನನ್ನ ಹೆಸರು ಸಮರ್. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮ ಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಶ ಸರ್ವದಾ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶ್ರೀಯಾ. ನನಗೆ ಕನ್ನಡ ಕಲಿ ಕ್ಲಾಸ್ ತುಂಬಾ ಇಷ್ಟ. ನಾನು ತುಂಬಾ ಹೊಸ ಹೊಸ ಕನ್ನಡ ವರ್ಡ್ಸ್ ಕಲಿತೆ. ನನಗೆ ಉಷಾ ಮೇಡಮ್ ಇದು ಸ್ಪೆಷಲ್ ಕ್ಲಾಸ್ ತುಂಬಾ ಇಷ್ಟ ಆಯಿತು. ನನ್ನ ಕನ್ನಡ ಕ್ಲಾಸಲ್ಲಿ ಬರೀ ಹೋಮ್ವರ್ಕ್ ಅಲ್ಲ ಮಜಾಸ ಮಾಡ್ತವೆ. ನೆಕ್ಸ್ಟ್ ಇಯರ್ ನಾನು ಕನ್ನಡ ಕ್ಲಾಸ್ ಪುನಃ ಜಾಯಿನ್ ಆಗಿ ಇನ್ನೂ ತುಂಬ ಕನ್ನಡ ಕಲ್ತೇನೆ.
ಸೋಮನ ಟಾಮಿ. ಟಾಮಿ ಅಂದ್ರೆ ನಾಯಿ ಹೆಸರದು. ಸೋಮ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ಹೆಸರು. ಅವ್ರ ನಾಯಿ ಹೆಸರು ಟಾಮಿ. ನಮಸ್ಕಾರ, ನನ್ನ ಹೆಸರು ಅಪ್ರಮೇಯ. ಇಲ್ಲಿ ತುಂಬಾ ಗಿಡ ಮರ ಇದೆ, ತುಂಬಾ ಮರಗಳು ಇರುವ ಜಾಗದಲ್ಲಿ ಸ್ವಚ್ಛವಾದ ಗಾಳಿ ಇರುತ್ತದೆ. ಬನ್ನಿ, ಗಿಡ ಮರಗಳನ್ನು ಬೆಳೆಸೋಣ, ಪರಿಸರ ಪ್ರೇಮಿ ಆಗೋಣ. ಧನ್ಯವಾದಗಳು. ಶಿವದರುಶನ ನಮಗಾಯ್ತು ಕೇಳೆ, ಶಿವರಾತ್ರಿಯ ಜಾಗರಣೆಯಲ್ಲಿ ಶಿಖರವ ಕಂಡೆನು ಪುರಂದರ ವಿಠಲನ ಹರಿನಾರಾಯಣ ಧ್ಯಾನದಲ್ಲಿ. ನನ್ನ ಹೆಸರು ಅವನೀಶ್. ಕನ್ನಡ ಕಲಿ ವರ್ಗ ಅಂದ್ರೆ ನಂಗೆ ಬಹಳ ಇಷ್ಟ. ಇದರಿಂದ ನಾನು ಕನ್ನಡ ಕಲಿತಾ ಇದ್ದೀನಿ. ಕನ್ನಡ ಕಲಿಯಲು ನಂಗೆ ತುಂಬಾ ಇಷ್ಟ. ಕನ್ನಡ ಕಲಿ ತಂಡಕ್ಕೆ ಪೂರ್ವಕ ಮನಗಳು ವಂದನೆಗಳು. ನಮಸ್ಕಾರ, ನನ್ನ ಹೆಸರು ನಿರಾಲಿ. ಇವತ್ತು ನಾನು ಅಭ್ಯಾಸಗಳು ಮೇಲೆ ಮಾತಾಡ್ತೀನಿ. ಅಭ್ಯಾಸಗಳು ವ್ಯಕ್ತಿಯನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೇನೆ. ನನ್ನ ಅಭ್ಯಾಸ ಸೈಕ್ಲಿಂಗ್ ಅದ. ನಂಗೆ ಸೈಕ್ಲಿಂಗ್ ಇಷ್ಟ ಅದ, ಯಾಕಂದರೆ ನಾ ಸೈಕ್ಲಿಂಗ್ ನನ್ನ ಅಮ್ಮ, ಅಕ್ಕ, ಅಪ್ಪ ಮತ್ತು ಸ್ನೇಹಿತರು ಸರಿ ಮಾಡಬಹುದು. ನಾನು ಪ್ರತಿ ಶನಿವಾರ ಸೈಕ್ಲಿಂಗ್ ಹೋಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸಾನ್ಯಾ. ದಾಸವಾಳದ ಬಗ್ಗೆ ಹೇಳುತ್ತೇನೆ. ದಾಸವಾಳ ಒಂದು ಹೂವು. ದಾಸವಾಳಗಳು ಹಲವು ಬಣ್ಣಗಳಲ್ಲಿ ಬರುತ್ತವೆ. ಗುಲಾಬಿ, ಕೆಂಪು, ಕಿತ್ತಳೆ ಮತ್ತು ಹಳದಿ ಮಕರಂದವನ್ನು ಹೊಂದಿರುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಶ್ರುತಿ ಸುಮಂಜೆ. ಇವತ್ತು ನಾನು ಹುಲಿ ಬಗ್ಗೆ ಮಾತನಾಡುತ್ತೇನೆ. ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ. ಹುಲಿಗಳು ಎರಡು ಬಣ್ಣದಲ್ಲಿ ನೋಡಲು ಸಿಗುತ್ತದೆ. ಅದು ಕಪ್ಪು ಪಟ್ಟಿ ಇರುವ ಹಳದಿ ಚರ್ಮದ ಹುಲಿಗಳು ಅಥವಾ ಕಪ್ಪು ಪಟ್ಟಿ ಇರುವ ಬಿಳಿ ಚರ್ಮದ ಹುಲಿಗಳು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವೈಷ್ಣವಿ. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದುರಿತ್ತು, ಒಂದರಿಂದ ಹತ್ತು ಹೇಗಿತ್ತು, ಊಟದ ಆಟ ಮುಗಿಲಿತ್ತು. ಧನ್ಯವಾದಗಳು. ನಮ್ಗೆ ಅನ್ಸಿರಲ್ವಾ ಎಷ್ಟು ಸಿಂಪಲ್ ಆಗಿ ನಮ್ ಸುತ್ತಮುತ್ತ ಇರೋದೆ ಎಷ್ಟೊಂದ್ ಸಿಗುತ್ತೆ ಬರೆಯಕ್ಕೆ. ಬಟ್ಟೆ ಹಿಂಗೆ ತೋರಿಸ್ಬೋದು, ಕೂದ್ಲು ಹಿಂಗೆ ತೋರಿಸ್ಬೋದು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಚಿಂತ್ಯಾ. ನನ್ನ ನೆಚ್ಚಿನ ಹವ್ಯಾಸ ಪುಸ್ತಕ ಓದೋದು. ಕಾಲ್ಪನಿಕ ಪುಸ್ತಕಗಳು ತುಂಬಾ ಚೆನ್ನಾಗಿರೋದು, ಕಥೆಗಳು ಹೇಳ್ತವೆ. ವಾಸ್ತವಿಕ ಪುಸ್ತಕಗಳು ನಮಗೆ ಒಳ್ಳೆ ಬುದ್ಧಿ ಕಲಿಸ್ತವೆ. ನೀವೆಲ್ಲರೂ ಕೇಳಿಸ್ಕೊಂಡ್ರ ಇವಾಗ ನೀವೆಲ್ಲರೂ ಓದಕ್ಕೆ ಶುರು ಮಾಡಬೇಕು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಆರ್ಯ ಶ್ರೀಹರ್ಷ. ನನಗೆ ಪಿಯಾನೋ ಪ್ಲೇ ಮಾಡೋದು ತುಂಬ ಇಷ್ಟಪಡ್ತೀನಿ. ನಂಗೆ ಹಾಡೋದು ತುಂಬ ಇಷ್ಟ. ಹಾಡ್ಕೊಂಡು ಪಿಯಾನೋ ಪ್ಲೇ ಮಾಡೋದು ಕಲಿತೀನಿ. ನಂಗೆ ಚಿತ್ರ ಬಿಡಿಸೋದಕ್ಕೆ ತುಂಬ ಇಷ್ಟ. ಮತ್ತು ನನಗೆ ಚಂದ್ರ ನೋಡೋಕ್ಕೆ ಇಷ್ಟ. ಟೆಲಿಸ್ಕೋಪಿಂದ ಸ್ಟಾರ್ಸು, ಚಂದ್ರ ಎಲ್ಲ ನೋಡೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ಗುಲಾಬಿ ಕ್ಲಾಸಿನಿಂದ ಧಿಯಾ ಭಾಟ್. ನನಗೆ ತುಂಬ ಪ್ರಿಯವಾದ ಹೂವುಗಳೆಂದರೆ ಗುಲಾಬಿ ಮತ್ತು ದಾಸವಾಳ. ಕೆಂಪು ಪ್ರೀತಿಯನ್ನು, ಕೇಸರಿ ಶಕ್ತಿಯನ್ನು, ಗುಲಾಬಿ ಬಣ್ಣ ಸ್ನೇಹವನ್ನು ಪ್ರತಿನಿಧಿಸುತ್ತದೆ. ಹೂವೆಂದರೆ ಪ್ರೀತಿ ಹಾಗೂ
ಭರವಸೆಯ ಪ್ರತೀಕ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಗದ್ದೇಮನೆ. ನಾನು ಕನ್ನಡ ಕಲಿಯಲ್ಲಿ ಸುಮಾರು ವರ್ಷದಿಂದ ಕನ್ನಡ ಕಲಿಯುತ್ತಿದ್ದೇನೆ. ಏಪ್ರಿಲ್ 26ರಿಂದ ಸಿಂಗಾಪುರಲ್ಲಿ ನಾವೆಲ್ಲ ಒಂದೇ ಜಾಗದಲ್ಲಿ ಸುಮಾರು ಜನ ಸೇರ್ಬೋದು. ಈ ಕನ್ನಡ ಕಲಿ ಕ್ಲಾಸ್ನ ಲಾಸ್ಟ್ ಕ್ಲಾಸ್ ನಾವೆಲ್ಲ ಮುಖತಃ ಭೇಟಿಯಾಗಿ ಎಂಡ್ ಮಾಡೋಣ ಅಂತ. ಧನ್ಯವಾದಗಳು. ನಮಸ್ತೆ ಗುರು ಹಿರಿಯರೇ, ಹಾಗೂ ನನ್ನ ಪ್ರಿಯ ಮಿತ್ರರೇ. ನಾನು ದುಲಾಬಿ ಕ್ಲಾಸಿಂದ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ಸಿಂಗಾಪುರ್ ವಿಶ್ವದಲ್ಲಿ ಎಲ್ಲರ ನೆಚ್ಚಿನ ಪ್ರವಾಸ ತಾಣ. ಇವತ್ತು ನಾನು ನಿಮ್ಗೆಲ್ಲ ಹೊಸ ಅಟ್ರಾಕ್ಷನ್ಸ್ನ ಪತ್ತಿ ಹೇಳ್ತೀನಿ. ಸ್ಕೈ ಹೀಲಿಟ್ಸ್ ಸೆಂಟೋಸದಲ್ಲಿ, ಐಸ್ ಕ್ರೀಮ್ ಮ್ಯೂಸಿಯಂ, ಎಕ್ಸ್ಪೋದಲ್ಲಿ ಗೋ ಟಾರ್ಟಿಂಗ್ ಟ್ರ್ಯಾಕ್, ಸೆಂಟೋಸಲ್ಲಿ ಸೆಂಟೋಪಿಯಾ. ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ನಾನು ಗುಲಾಬಿ ಕ್ಲಾಸನ್ನು ಸಾನ್ವಿ ಸುದೀಪ್. ಇತ್ತೀಚೆಗೆ ಉಷಾ ಮೇಡಮ್ ಬಂದು ನಮಗೆ ಕತೆ ಹೇಳಿದ್ರು, ನಾವು ಅದನ್ನು ಪುನಃ ಹೇಳಬೇಕಿತ್ತು. ಕನ್ನಡ ಕಲಿ ಸುಲಭವಾಗಿ ಆಟ ಪಾಠ ಜೊತೆ ಕಲಿಸಿದ್ದಕ್ಕೆ ಕನ್ನಡ ಸಂಘ ಸಿಂಗಾಪುರ ಮತ್ತು ಎಲ್ಲ ಕನ್ನಡ ಕಲಿ ಟೀಚರ್ಸಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದೇಶ್ನ. ನನ್ನ ನೆಚ್ಚಿನ ಹವ್ಯಾಸಗಳಲ್ಲಿ ಸ್ಕಲ್ಪ್ಟಿಂಗ್ ಒಂದು. ಇಲ್ಲಿ ನಾನು ಈಸ್ಟರ್ ಮೊಟ್ಟೆಗಳನ್ನು ಮಾಡಿದ್ದೇನೆ. ಹುಲ್ಲಿನ ಮೇಲೆ ಬುಟ್ಟಿ ಅದರ ಒಳಗೆ ಈಸ್ಟರ್ ಮೊಟ್ಟೆಗಳನ್ನು ಇಟ್ಟರೆ ಒಂದು ವಾರ ಬಿಟ್ಟ ಮೇಲೆ ಕೋಳಿ ಹೊರಗೆ ಬರುತ್ತೆ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ಕೋಳಿ ನಿಜವಾಗ್ಲೂ ಬರೋದಿಲ್ಲ ಅಜ್ಜೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ತನ್ವಿ. ಕನ್ನಡ ಕಲಿ ಕಾರ್ಯಕ್ರಮ ನನಗೆ ಕನ್ನಡ ಓದಲು ಬರೆಯಲು ಕಲಿಸಿದೆ. ನನಗೆ ವಿಶೇಷವಾಗಿ ಆಯೋಜಿಸಿದ ಎಲ್ಲ ಕಾರ್ಯಕ್ರಮಗಳು ಬಹಳ ಇಷ್ಟವಾಯಿತು. ಸದಾಮೂರ್ತಿ ಅವರ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು. ನನಗೆ ಕನ್ನಡ ಕಲಿಸಿರುವ ಎಲ್ಲ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎರಡು ಮೂರು ಸ್ಲೈಡ್ ಮಾಡಿ ಕನ್ನಡದಲ್ಲಿ ಅದು ನಾ ನೆಕ್ಸ್ಟ್ ಆ ಆ್ಯಪ್ ಎಲ್ಲ ಹೇಳಿಕೊಡ್ತೇನೆ ನಿಮಗೆ, ಆಯಿತಾ? ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡಿದರೆ ನಿಮ್ಗೆ ಇವಾಗ ಫೋನಲ್ಲೂ ಕೀಬೋರ್ಡ್ ಎಲ್ಲ ಇರತ್ತಲ್ಲ, ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ. ನಮಸ್ಕಾರ. ನನ್ನ ಹೆಸರು ಅದಿತಿ. ನನ್ನ ನೆಚ್ಚಿನ ಹವ್ಯಾಸ ಚಿತ್ರಕಲೆ. ನನಗೆ ಚಿತ್ರಕಲೆ ಇಷ್ಟ, ಯಾಕಂದರೆ ಅದು ನನಗೆ ಸಂತೋಷ ನೀಡುತ್ತದೆ. ನಾವು ಚಿತ್ರಕಲೆಯಲ್ಲಿ ಕಾಲ್ಪನಿಕ ಮತ್ತು ಸಹಜವಾದ ಚಿತ್ರಗಳನ್ನು ಬಿಡಿಸಬಹುದು. ನನಗೆ ಚಿತ್ರಗಳಲ್ಲಿ ರಂಗು ತುಂಬೋದು ಬಹಳ ಇಷ್ಟ. ಧನ್ಯವಾದಗಳು. ಆದಿತ್ಯ ಕಾಮಕರ್ ಮಾಡುವ ಪ್ರೀತಿಯ ನಮಸ್ಕಾರ. ಕನ್ನಡ ಕಸ್ತೂರಿಯ ಕಲಿಯಲ್ಲು ನಾ ಹೊರಟೆ. ಮಾಲೆಯ ಪೋಣಿಸಿದೆ ಕುಕ್ಕ ಕಿಕ್ಕಿ ಕುಕ್ಕುಗಳ ಗೊಂಚಲನು ಅದರಲ್ಲಿ ಸೇರಿಸಿದೆ. ಆಟ ಪಾಠದಿಂದ ನಾನು ಸವಿದೆ. ಧನ್ಯವಾದಗಳು. ನನ್ನ ಹೆಸರು ಆಲಿ. ಫುಟ್ಬಾಲ್ ನನ್ನ ನೆಚ್ಚಿನ ಆಟ. ಒಂದು ಟೀಮ್ನಲ್ಲಿ 11 ಆಟಗಾರರು ಇರುತ್ತಾರೆ. ಒಂದು ಮ್ಯಾಚ್ 90 ನಿಮಿಷ ಇರುತ್ತೆ. ನನ್ನ ನೆಚ್ಚಿನ ಆಟಗಾರ ಲಿಯೋನೆಲ್ ಮೆಸ್ಸಿ. ಅವರು ಅರ್ಜೆಂಟೀನಾ ಟೀಮ್ ನಲ್ಲಿ ಆಡುತ್ತಾರೆ. ಧನ್ಯವಾದಗಳು.
ನಮಸ್ಕಾರ, ನನ್ನ ಹೆಸರು ನಿಧಿ. ಬ್ಯಾಡ್ಮಿಂಟನ್ ನನ್ನ ನೆಚ್ಚಿನ ಹವ್ಯಾಸ ಇದೆ. ಈ ಕಾಮನ್ವೆಲ್ತ್ ಸೆಕೆಂಡರಿ ಸ್ಕೂಲ್ದಲ್ಲಿ ನಾ ಸ್ಕೂಲ್ ಟೀಮ್ದಾಗ ಆಡ್ತೀನಿ. ನಾ 4 ಮ್ಯಾಚಸ್ ಆಡಿನಿ ಮತ್ತು ಎಲ್ಲ 4 ಮ್ಯಾಚಸ್ ಗೆದ್ದೀನಿ. ನನಗೆ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ತುಂಬ ಮಜಾ ಬರುತ್ತೆ, ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರಿ ಇನ್ನೂ ಕ್ಲೋಸ್ ಆಗ್ತೀನಿ. ಬ್ಯಾಡ್ಮಿಂಟನ್ ಆಡುವಾಗ ನಾನು ಹೆಚ್ಚು ಆರೋಗ್ಯವಂತ ಆಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸಾಯಿ ಕೀರ್ತಿ. ಇಂಡಿಯಾ ಹೋದಾಗ ಮಕ್ಕಳ ಜೊತೆ ಆಟ ಆಡುವಾಗ ನನಗೆ ತುಂಬ ಕಷ್ಟ ಆಯಿತು, ಅದಕ್ಕೆ ಕನ್ನಡ ಕಲಿಬೇಕು ಅಂತ ಅನ್ಕೊಂಡೆ. ಇವತ್ತು ನಾನು ಒಂದು ಒಗಟು ಹೇಳ, ನಾನು ಓಡ್ತೀನಿ ಆದರೆ ಕಾಲಿಲ್ಲ, ನನಗೆ ಕೈ ಇದೆ ಆದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಯಾರು ಉತ್ತರ ಹೇಳಲ್ಲ, ಗಡಿಯಾರ. ತುಂಬ ಧನ್ಯವಾದಗಳು. ಶುಭೋದಯ ಗುರುಗಳಿಗೆ. ನವಿಲು ನನ್ನ ನೆಚ್ಚಿನ ಪಕ್ಷಿ ಆಗಿದೆ. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ ಆಗಿದೆ. ಎಲ್ಲ ಪಕ್ಷಿಗಳಲ್ಲಿ ನವಿಲು ಅತ್ಯಂತ ಸುಂದರವಾದ ಪಕ್ಷಿ. ನಾನು ನನ್ನ ಅಜ್ಜನ ತೋಟದಲ್ಲಿ ನವಿಲುಗಳನ್ನು ನೋಡಿದ್ದೇನೆ. ನವಿಲು ಗರಿಗಳು ತುಂಬಾ ಸುಂದರವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸವ್ಯ ಶಿವಕುಮಾರ್. ನನ್ನ ನೆಚ್ಚಿನ ಹವ್ಯಾಸ ಕ್ರಿಕೆಟ್ ಆಡೋದು, ಕ್ರಿಕೆಟ್ ನೋಡೋದು. ಈ ಹಿಂದಿನ ತಿಂಗಳಿಂದ IPL ನಡೀತಾ ಇದೆ. IPL ನಲ್ಲಿ ಎಲ್ಲ ತಂಡಗಳು ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೊನೆ ಬಾಲ್ ವರ್ಗೂ ಯಾರ್ ಗೆಲ್ತಾರೆ ಅಂತ ಹೇಳೋಕೂ ಆಗೋದಿಲ್ಲ. ಈ ವರ್ಷ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. 7 ಮ್ಯಾಚಸ್ ಇಂದ 5 ಗೆದ್ದಿದ್ದಾರೆ ಹಾಗೂ 2 ಸೋತಿದ್ದಾರೆ. ಕಣ್ಣ